ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ಡಿಜಿಟಲ್ ಕಾಂಟೆಂಟ್ ನಾನು ನವಿತಾ ಜೈನ್ ಇವತ್ತಿನ ಡಿಜಿಟಲ್ ಕಂಟೆಂಟ್ ಅಲ್ಲಿ ಸಾಧನೆಗೆ ಯಾವುದೇ ಅಡ್ಡಿಯಾಗಲ್ಲ ಮನಸ್ಸಿದ್ರೆ ವಯಸ್ಸು ಅಡ್ಡಿಯಾಗಲ್ಲ ಅನ್ನುವಂತಹ ವಿಚಾರದ ಬಗ್ಗೆ ಒಂದು ಮಾಹಿತಿ ನಿಮಗೆ ಕೊಡುವಂತಹ ಪ್ರಯತ್ನ ನಿಮ್ಗೆ ಈಗಾಗಲೇ ಗೊತ್ತಿದೆ ಪ್ಯಾರಿಸ್ ನಲ್ಲಿ ಒಲಿಂಪಿಕ್ಸ್ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ವಯಸ್ಸು ತಮ್ಮ ಸಾಧನೆಗೆ ಅಥವಾ ತಮ್ಮ ಕನಸನ್ನ ನನ ಸಾಗಿಸಿಕೊಳ್ಳೋದಕ್ಕೆ ಅಡ್ಡಿ ಆಗೋದಿಲ್ಲ ಅನ್ನೋದನ್ನ ತೋರಿಸಿದ್ದಾರೆ ಐವತ್ತೆಂಟು ವರ್ಷ ವಯಸ್ಸಿನ ಒಲಿಂಪಿಕ್ನಲ್ಲಿ ಚೊಚ್ಚಲವಾಗಿ ತಾನು ಆಟವನ್ನ ಆಡಿದಂತಹ ಝೆಂಗ್ ಝಿಂಗ್ ನ ಒಂದು ಸಾಧನೆಯ ಕಥೆ ಇದು ಅವರು ಇದರಲ್ಲಿ ಸೋಲನ್ನ ಅನುಭವಿಸ್ತಾರೆ ಆದ್ರೂ ಕೂಡ ಅವರ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ ಟೇಬಲ್ ಟೆನಿಸ್ ಆಟಗಾರ್ತಿ ಝೆಂಗ್ ಝಿಂಗ್ ಅವರು ತಾನು ದತ್ತು ಪಡೆದಂತಹ ಚಿಲಿ ದೇಶಕ್ಕಾಗಿ ಆಡ್ತಾರೆ ಸೋಲನ್ನ ಅನುಭವಿಸ್ತಾರೆ ಆದ್ರೂ ಕೂಡ ಒಲಿಂಪಿಕ್ನ ಚೊಚ್ಚಲ ಪಂದ್ಯವನ್ನ ಆಡಿದಂತಹ ಸಂದರ್ಭದಲ್ಲಿ ಅವರು ತನ್ನ ಕನಸನ್ನ ಈಡೇರಿಸಿಕೊಂಡಂತಹ ಕತೆ ಮೂಲತಃ ಚೀನಾ ದೇಶವನ್ನ ಪ್ರತಿನಿಧಿಸ್ತಾರೆ ಝಿಂಗ್ ಅವರು ಆದ್ರೆ ತನ್ನ ಇಪ್ಪತ್ತನೇ ವಯಸ್ಸಿನಲ್ಲಿ ಅವರು ಅಲ್ಲಿ ಆಟವನ್ನ ನಿಲ್ಲಿಸ್ತಾರೆ ಕಾರಣ ಒಂದಷ್ಟು ವಿಚಾರಗಳನ್ನು ಇಟ್ಟುಕೊಂಡು ಒಂದಷ್ಟು ಕ್ರೀಡಾ ಲೋಕದಲ್ಲಿ ಇರುವಂತಹ ನೀತಿ ನಿಯಮಗಳನ್ನು ಇಟ್ಟುಕೊಂಡು ತನ್ನ ಇಪ್ಪತ್ತನೇ ವಯಸ್ಸಿನಲ್ಲೇ ನಿವೃತ್ತರಾಗ್ತಾರೆ ಆ ನಂತರ ಅವರು ಚಿಲಿ ದೇಶಕ್ಕೆ ತೆರಳುತ್ತಾರೆ ಅಲ್ಲಿ ಮೂವತ್ತೈದು ವರ್ಷಗಳಿಂದ ವಾಸವನ್ನ ಮಾಡ್ತಾ ಇರ್ತಾರೆ ಆದರೆ ಅವರಿಗೆ ಸಾಂಕ್ರಾಮಿಕ ರೋಗ ಬಂದಂತಹ ಸಂದರ್ಭದಲ್ಲಿ ಹೇಗೆ ವರವಾಗಿ ಇದು ಪರಿಣಮಿಸ್ತು ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ದಶಕದವರೆಗೂ ಕೂಡ ಟೇಬಲ್ ಟೆನಿಸ್ ಬ್ಯಾಟನ್ನೇ ಮುಟ್ಟದೆ ದಕ್ಷಿಣ ಅಮೆರಿಕಾದ ಅತ್ಯುತ್ತಮ ಆಟಗಾರ್ತಿ ಆಗೋದಕ್ಕೆ ಅನೇಕ ಶ್ರೇಯಾಂಕಗಳನ್ನ ಮೂಲಕ ಏರಿದಂತಹ ಝಿಂಗ್ ಅವರು ತಾನು ಪುನರಾಗಮನವನ್ನು ಹೇಗೆ ಮಾಡಿದ್ರು ಅನ್ನೋದನ್ನ ಆಟದ ನಂತರ ಸಂದರ್ಶನ ಕೊಡುವಂತಹ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ ಅವರ ಪುನರಾಗಮವೇ ಅವರನ್ನ ಪ್ಯಾರಿಸ್ ಒಲಿಂಪಿಕ್ಸ್ ಕಡೆಗೆ ಸೆಳೆದಿದ್ದು ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ ಆದರೆ ಇಲ್ಲಿ ಪ್ರಾಥಮಿಕ ಸುತ್ತಲೇ ಅವರು ನಾಲ್ಕು ಒಂದರಿಂದ ಲೆಬನಾನ್ನ ಮರಿಯಾನಾ ಸಹಾಕಿಗೆ ಅವರು ಸಾಧಿಸುತ್ತಾರೆ ಆ ನಂತರ ಅವರು ಎರಡನೇ ಸುತ್ತಿನಲ್ಲಿ ಸೋಲನ್ನ ಅನುಭವಿಸಬೇಕಾಗುತ್ತೆ ಆದ್ರೆ ಆ ಒಂದು ಖುಷಿ ಕೂಡ ಅವರಲ್ಲಿದೆ ಸೋತ್ರ ಪರವಾಗಿಲ್ಲ ನಾನು ಇಲ್ಲಿ ಗೆದ್ದಂತೆ ವಿಚಾರವನ್ನ ಹೇಳ್ಕೊಂಡಿದ್ದಾರೆ ಮೂವತ್ತು ವರ್ಷಗಳ ನಂತರ ನಾನು ಟೇಬಲ್ ಟೆನ್ನಿಸ್ ಗೆ ಬಂದಿರೋದು ನಾನೀಗ ಒಲಿಂಪಿಕ್ಸ್ ಅಲ್ಲಿ ಆಡೋದಕ್ಕೆ ಸಾಧ್ಯವಾಗಿರೋದು ನನ್ನ ಕನಸು ನನಸಾಗಿದೆ ಅನ್ನೋದನ್ನ ಕೂಡ ಅವರು ಹೇಳ್ಕೊಂಡಿದ್ದಾರೆ ಹಾಗಾದ್ರೆ ಅವರ ಇತಿಹಾಸವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಚೀನಾ ನಗರವಾದ ಗುವಾಂಗ್ ಜೋನ್ ನಲ್ಲಿ ಅವರು ಜನಿಸುತ್ತಾರೆ ಚಿಕ್ಕ ವಯಸ್ಸಿನಿಂದಲೇ ತನ್ನ ಟೇಬಲ್ ಟೆನ್ನಿಸ್ ಆಟಗಾರರಾಗಿರುವಂತಹ ತರಬೇತುದಾರ ಅವರ ತಾಯಿಯ ಮಾರ್ಗದರ್ಶನದಲ್ಲೇ ತನ್ನ ಆಟವನ್ನ ಆರಂಭ ಮಾಡ್ತಾರೆ ಹದಿನಾರನೇ ವಯಸ್ಸಿನಲ್ಲಿ ಚೀನಾದ ರಾಷ್ಟ್ರೀಯ ತಂಡಕ್ಕೂ ಕೂಡ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಟೇಬಲ್ ಟೆನಿಸ್ ಗೆ ತನ್ನ ಒಲಿಂಪಿಕ್ ಗೆ ಪಾದಾರ್ಪಣೆ ಮಾಡುವ ಮೊದಲೇ ಆಕೆ ನಿವೃತ್ತಿಯನ್ನ ಘೋಷಣೆ ಮಾಡಬೇಕಾಗತ್ತೆ ವೃತ್ತಿಯನ್ನ ಬಿಡಬೇಕಾಗತ್ತೆ ಆ ಸಂದರ್ಭದಲ್ಲಿ ಅವರು ಕ್ರೀಡೆಯನ್ನ ತೋರಿತಾರೆ ಆ ನಂತರ ಶಾಲಾ ಮಕ್ಕಳಿಗೆ ತರಬೇತಿಯನ್ನು ಕೊಡಬೇಕು ಅಂತ ಹೇಳಿ ಚಿಲಿ ದೇಶಕ್ಕೆ ತೆರಳುತ್ತಾರೆ ಚಿಲಿಗೆ ತೆರಳಿದ ನಂತರ ಟೇಬಲ್ ಟೆನಿಸ್ ಇಂದ ದೂರನೂ ಸರಿತಾರೆ ಆದ್ರೆ ತನ್ನ ವ್ಯವಹಾರದ ಮೇಲೆ ಕಾನ್ಸಂಟ್ರೇಷನ್ ಮಾಡೋದಿಕ್ಕಾಗಿ ಆಟವನ್ನ ನಿಲ್ಲಿಸಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗತ್ತೆ ಆದ್ರೆ ಮತ್ತೆ ತನ್ನ ಆಟವನ್ನ ಪಡೆಯುವಂತಹ ರುಚಿಯನ್ನ ಅವರು ಪಡಿತಾರೆ ಮತ್ತೊಂದು ಒಲಿಂಪಿಕ್ ಪ್ರದರ್ಶನವನ್ನು ತಳ್ಳಿ ಹಾಕೋದಕ್ಕೆ ನಿರಾಕರಿಸ್ತಾರೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಅವರು ತಾನು ಆಟವನ್ನು ಕೂಡ ಪ್ರದರ್ಶನ ಮಾಡ್ತಾರೆ ಅವರಿಗೆ ಸ್ವಲ್ಪ ಇದು ಕಷ್ಟಕರ ಆಗಿರುತ್ತೆ ತನ್ನ ದೇಹ ನಿಲ್ಲಿಸಿ ಅಂತ ಹೇಳುವವರೆಗೂ ನಾನು ಇನ್ನು ಮುಂದೆ ಯಾವಾಗ್ಲೂ ಆಡ್ತಾನೆ ಇರ್ತೇನೆ ಅಂತ ಹೇಳಿ ಈಗಾಗಲೇ ತನ್ನ ಸಾಧನೆಯ ಬಗ್ಗೆ ಕೂಡ ಮಾತನಾಡಿದ್ದಾರೆ ಸೊ ಕ್ರೀಡಾಕೂಟದ ವೇಳೆ ಅಂದರೆ ಮುಂದಿನ ಕ್ರೀಡಾಕೂಟದ ವೇಳೆಗೆ ಅರವತ್ತೆರಡು ವಯಸ್ಸಾಗತ್ತೆ ನನಗೆ ಅಂತ ಕೂಡ ಝೆಂಗ್ ಹೇಳ್ಕೊಂಡಿದ್ದಾರೆ ಈ ಮೂಲಕ ಟೇಬಲ್ ಟೆನ್ನಿಸ್ ಪ್ರಯಾಣವನ್ನು ಚೀನಾದಲ್ಲಿ ಆರಂಭ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ಯಾರಿಸ್ನ ಒಲಿಂಪಿಕ್ನ ಕ್ರೀಡಾಕೂಟದಲ್ಲಿ ಚಿಲಿಯನ್ನ ಪ್ರತಿನಿಧಿಸುವ ಮೂಲಕ ಒಲಿಂಪಿಕ್ಸ್ನಲ್ಲಿ ಆಡುವ ತನ್ನ ಆಸೆಯನ್ನ ಪೂರೈಸಿದ್ದಾರೆ ಅವರ ತೊಂಬತ್ತೆರಡು ವರ್ಷದ ತಂದೆ ಅವರ ಈ ಐವತ್ತೆಂಟು ವರ್ಷದ ಮಗಳ ಆಟವನ್ನು ನೋಡೋದಕ್ಕೆ ಪ್ಯಾರಿಸ್ಗೆ ಕೂಡ ಬಂದಿದ್ರು ಆಕೆಯ ಒಂದು ಅರ್ಹತೆ ಪಡೆಯೋದನ್ನ ವೀಕ್ಷಿಸೋದಕ್ಕೇನೆ ಬೆಳಗ್ಗೆ ಐದು ಗಂಟೆವರೆಗೂ ಕೂಡ ಅವರು ಎಚ್ಚರ ಆಗಿರ್ತಿದ್ರಂತೆ ತನ್ನ ತಂದೆ ಯಾವ ರೀತಿಯಾಗಿ ತನ್ನ ಮಗಳನ್ನ ಪ್ರೀತಿಸ್ತಿದ್ರು ಆಟ ಆಡಬೇಕು ಆಕೆಯ ತಂದೆಯ ಹಂಬಲ ಯಾವ ರೀತಿಯಾಗಿತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಆಕೆಯ ತಂದೆ ಹೇಳಿದ ಹಾಗೆನೆ ಆಕೆಗೆ ಚಿಕ್ಕಂದಿನಿಂದಲೂ ಕೂಡ ಟೇಬಲ್ ಟೆನಿಸ್ ಅಂದ್ರೆ ಬಹಳ ಪ್ರೀತಿ ಆದರೆ ಆಕೆಗೆ ಒಲಿಂಪಿಕ್ ಗೆ ಆಗಲಿಲ್ಲ ಅನ್ನೋದನ್ನು ಕೂಡ ಅವರು ಕೂಡ ಹೇಳ್ತಾರೆ ಆದರೆ ಇದೀಗ ಆಕೆ ಕಂಡ ಈಡೇರಿಸಿಕೊಂಡಿದ್ದಾಳೆ ಟೇಬಲ್ ಟೆನಿಸ್ ಪ್ರಯಾಣದಲ್ಲಿ ಚೀನಾದಲ್ಲಿ ಆರಂಭ ಮಾಡಿದ್ರು ಕೂಡ ನಂತರ ಈಗ ಆಕೆ ಚಿಲಿಯ ಮೂಲಕ ತನ್ನ ಆಸೆಯನ್ನ ಈಡೇರಿಸಿಕೊಂಡಿದ್ದಾಳೆ ಅನ್ನೋದನ್ನು ಕೂಡ ಆಕೆಯ ತಂದೆ ಹೇಳ್ತಾರೆ ಈ ಮೂಲಕ ಟೇಬಲ್ ಟೆನಿಸ್ ಉಸಿರಾಡುವಂತಹ ಕುಟುಂಬದಲ್ಲೇ ಜನಿಸಿದಂತಹ ಜೆಂಗ್ ತನ್ನ ತಾಯಿ ಟೇಬಲ್ ಟೆನಿಸ್ ತರಬೇತುದಾರರು ಆಗಿದ್ರು ಕೂಡ ನಂತರ ಯಾವ ರೀತಿಯಾಗಿ ಕ್ರೀಡೆಯನ್ನ ಬಿಟ್ಟು ಮತ್ತೆ ಈಗ ಐವತ್ತ ಎಂಟು ವರ್ಷದಲ್ಲಿ ಆಕೆ ಪ್ಯಾರಿಸ್ ನಲ್ಲಿ ನಡೀತಾ ಇರುವಂತಹ ಒಲಿಂಪಿಕ್ಸ್ ನಲ್ಲಿ ಪಾಲ್ಗೊಂಡ್ರು ಈ ಮೂಲಕ ಸಾಧನೆಗೆ ಯಾವುದು ಕೂಡ ಅಡ್ಡಿ ಆಗಲ್ಲ ದೌರ್ಬಲ್ಯಗಳು ಅಡ್ಡಿ ಆಗಲ್ಲ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಅನ್ನೋದನ್ನು ಝೆಂಗ್ ತೋರಿಸಿಕೊಂಡಿದ್ದಾರೆ ಈ ಮೂಲಕ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸಿಯೋಲ್ ಒಲಿಂಪಿಕ್ಸ್ಗೆ ಏನು ಒಂದಷ್ಟು ಷರತ್ತುಗಳನ್ನು ವಿಧಿಸಲಾಗಿತ್ತು ಆ ನಂತರ ಇವರು ಅದನ್ನು ಆಡೋದಕ್ಕೆ ಸಾಧ್ಯ ಆಗದೇ ಆಯಿತು ಅವೆಲ್ಲವನ್ನು ಕೂಡ ಈಗ ತಾನು ಚಿಲಿ ದೇಶಕ್ಕೆ ಆಡೋದ್ರ ಮೂಲಕ ಕನಸನ್ನು ಈಡೇರಿಸಿಕೊಂಡಿದ್ದಾರೆ ಈ ಮೂಲಕ ಸಾಧನೆಯ ಮೆಟ್ಟಿಲನ್ನು ಏರಿದ್ದಾರೆ ಇದು ಪ್ರತಿಯೊಬ್ಬರಿಗೂ ಕೂಡ ಮಾದರಿ ನಾವು ಏನು ಬೇಕಾದರೂ ಸಾಧನೆ ಮಾಡಬಹುದು ಮನಸ್ಸಿದ್ದಾರೆ ಅನ್ನೋದಕ್ಕೆ ಈ ಒಂದು ದೃಷ್ಟಾಂತವೇ ಸಾಕ್ಷಿ ಅಂತ ಹೇಳ್ತಾ ಇವತ್ತಿನ ಈ ಡಿಜಿಟಲ್ ಕಂಟೆಂಟ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ